ಇಪ್ಪತ್ತು ರಾಷ್ಟ್ರಗಳು ಒಂದು ಟ್ರೋಫಿ ನಾಲ್ಕು ವಾರಗಳಿಂದ ಕ್ರಿಕೆಟ್ ಅಭಿಮಾನಿಗಳಿಗೆ ಭರ್ಜರಿ ಮನರಂಜನೆ ನೀಡಿದ್ದ ಟಿ ಟ್ವೆಂಟಿ ವಿಶ್ವಕಪ್ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಚಾಂಪಿಯನ್ ಪಟ್ಟಕ್ಕೇರಲು ನಾಲ್ಕು ತಂಡಗಳ ನಡುವೆ ಜಿದ್ದಾಜಿದ್ದಿನ ಕದನಕ್ಕೆ ಕೌಂಡ್ ಸ್ಟಾರ್ಟ್ ಆಗಿದೆ ಸೆಮೀಸ್ನ ಮೊದಲ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮತ್ತು ಆಫ್ಘಾನಿಸ್ತಾನ ತಂಡಗಳು ಕಣಕ್ಕಿಳಿದರೆ ಎರಡನೇ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಸೆಣಸಾಟ ನಡೆಸಲಿವೆ ಅಷ್ಟಕ್ಕೂ ಪಂದ್ಯ ಭಾರತಕ್ಕೆ ಸೇಡಿನ ಪಂದ್ಯವಾಗಿದ್ದೇಗೆ ಫಿನಾಲೆ ತಲುಪಲು ಯಾರಿಗೆ ಹೆಚ್ಚು ಅವಕಾಶ ಇದೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ರೇಸ್ನಲ್ಲಿ ಒಟ್ಟಾರೆ ಇಪ್ಪತ್ತು ರಾಷ್ಟ್ರಗಳು ಭಾಗಿಯಾಗಿದ್ದವು ಈ ಪೈಕಿ ಆಸ್ಟ್ರೇಲಿಯಾ ಪಾಕಿಸ್ತಾನ ಬಾಂಗ್ಲಾದೇಶ ಕೆನಡಾ ಐರ್ಲೆಂಡ್ ನಮೀಬಿಯಾ ನೇಪಾಳ ನೆದರ್ಲೆಂಡ್ಸ್ ನ್ಯೂಜಿಲೆಂಡ್ ಒಮಾನ್ ಪಪುವಾ ನ್ಯೂಗಿನಿಯಾ ಸ್ಕಾಟ್ಲೆಂಡ್ ಶ್ರೀಲಂಕಾ ಉಗಾಂಡ ಯುಎಸ್ಎ ವೆಸ್ಟ್ ಇಂಡೀಸ್ ತಂಡಗಳು ಟೂರ್ನಿಂದ ಹೊರಬಿದ್ದಿದ್ರೆ ಭಾರತ ಅಫ್ಘಾನಿಸ್ತಾನ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ತಂಡಗಳು ಸಮರಕ್ಕೆ ಸಜ್ಜಾಗಿವೆ ಎಂಟು ತಂಡಗಳ ಸೂಪರ್ ಏಟ್ ಹಂತದಲ್ಲಿ ನಾಲ್ಕು ತಂಡಗಳು ಹೊರಬಿದ್ದಿವೆ ಮೊದಲ ಗುಂಪಿನಿಂದ ಬಲಿಷ್ಠ ಆಸ್ಟ್ರೇಲಿಯಾ ಹಾಗೆ ಬಾಂಗ್ಲಾದೇಶ ತಂಡಗಳು ಹೊರಬಿದ್ರೆ ಎರಡನೇ ಗುಂಪಿನಿಂದ ವೆಸ್ಟ್ ಇಂಡೀಸ್ ಹಾಗೆ ಯುಎಸ್ಎ ತಂಡಗಳು ನಿರ್ಗಮಿಸಿವೆ ಇದರೊಂದಿಗೆ ನಾಲ್ಕು ತಂಡಗಳ ನಡುವಿನ ಸೆಮಿಫೈನಲ್ ಹಣಾಹಣಿಗೆ ಅಖಾಡ ಸಿದ್ಧವಾಗಿದೆ ಯುಎಸ್ಎ ವಿರುದ್ಧ ಭರ್ಜರಿ ಗೆಲುವಿನ ನಂತರ ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ತಂಡ ಮೊದಲ ತಂಡವಾಗಿ ಸೆಮಿಸ್ಗೆ ಅರ್ಹತೆ ಪಡೆದಿತ್ತು ಗ್ರೂಪ್ ಒಂದರಿಂದ ದಕ್ಷಿಣ ಆಫ್ರಿಕಾ ಎರಡನೇ ತಂಡವಾಗಿ ಸೆಮಿಸ್ಗೆ ಲಗ್ಗೆ ಹಾಕಿತ್ತು ಸೇಂಟ್ ಲೂಸಿಯಾದಲ್ಲಿ ಸೋಮವಾರ ನಡೆದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಇಪ್ಪತ್ನಾಲ್ಕು ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತ ತಂಡ ವಿಶ್ವಕಪ್ನಲ್ಲಿ ಅಜೇಯ ದಾಖಲೆಯೊಂದಿಗೆ ಮೂರನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡೆಯಿತು ಅಲ್ಲಿಗೆ ಕೊನೆಯ ಒಂದು ತಂಡಕ್ಕಾಗಿ ನಡೆದ ಬಾಂಗ್ಲಾದೇಶ ಹಾಗೆ ಅಫ್ಘಾನಿಸ್ತಾನ ನಡುವಿನ ಪಂದ್ಯ ರೋಚಕತೆಯನ್ನು ಸೃಷ್ಟಿಸಿತ್ತು ಕಿಂಗ್ಸ್ಟೌನ್ನಲ್ಲಿ ನಡೆದ ಪಂದ್ಯದಲ್ಲಿ ಐತಿಹಾಸಿಕ ಗೆಲುವಿನ ಮೂಲಕ ಅಫ್ಘಾನಿಸ್ತಾನ ತಂಡ ನಾಲ್ಕನೇ ತಂಡವಾಗಿ ಸೆಮಿಫೈನಲ್ನ ಪ್ರವೇಶ ಪಡೆಯಿತು ಅಲ್ಲಿಗೆ ಬಾಂಗ್ಲಾದೇಶದೊಂದಿಗೆ ಆಸ್ಟ್ರೇಲಿಯಾ ಕೂಡ ಟೂರ್ನಿಂದ ಹೊರಬಿತ್ತು ಜೂನ್ ಇಪ್ಪತ್ತೇಳರಂದು ನಡೆಯಲಿರುವ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ ಟಿನಿಡಾ ಟೊಬೋಗೋದ ಲಾರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ ಆರು ಗಂಟೆಯಿಂದ ಶುರುವಾಗುತ್ತೆ ಹಾಗೆ ಜೂನ್ ಇಪ್ಪತ್ತೇಳರಂದೇ ನಡೆಯಲಿರುವ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ ಗಯಾನಾದ ಪ್ರಾವಿಡೆನ್ಸ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಯಿಂದ ಶುರುವಾಗುತ್ತೆ ಈ ಎರಡೂ ಸೆಮಿಫೈನಲ್ನಲ್ಲಿ ಗೆಲ್ಲುವ ತಂಡಗಳು ಫೈನಲ್ಗೆ ಪ್ರವೇಶ ಪಡೆಯಲಿದ್ದು ಅದರಂತೆ ಜೂನ್ ಇಪ್ಪತ್ತೊಂಬತ್ತರಂದು ಬಾರ್ಬಡೋಸ್ನ ಕೆನ್ಸಿಂಗ್ಟನ್ ಓವಲ್ ಮೈದಾನದಲ್ಲಿ ಅಂತಿಮ ಹಣಾಹಣಿಯಲ್ಲಿ ಉಭಯ ತಂಡಗಳು ಮುಖಾಮುಖಿಯಾಗಲಿವೆ ಅಂತಿಮವಾಗಿ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಟಿ ಟ್ವೆಂಟಿ ವಿಶ್ವಕಪ್ನ ಒಂಬತ್ತನೇ ಆವೃತ್ತಿಯ ಚಾಂಪಿಯನ್ ಪಟ್ಟ ಕೇರಲಿದೆ ಸ್ನೇಹಿತರೆ ರೇಸ್ನಲ್ಲಿ ಉಳಿದಿರೋದು ನಾಲ್ಕೇ ತಂಡಗಳು ಆಗಿದ್ರೂ ಕೂಡ ಚಾಂಪಿಯನ್ ಪಟ್ಟಕ್ಕೆ ಇರೋ ಚಾನ್ಸ್ ಟೀಮ್ ಇಂಡಿಯಾಗೆ ಜಾಸ್ತಿನೇ ಇದೆ ಯಾಕಂದರೆ ಟೂರ್ನಿಯಲ್ಲಿ ಬಲಿಷ್ಠ ತಂಡವಾಗಿದ್ದ ಆಸ್ಟ್ರೇಲಿಯಾಗೆ ಟೀಮ್ ಇಂಡಿಯಾ ಗೇಟ್ ಪಾಸ್ ನೀಡಿದೆ ಸೊ ಕಾಂಗರುಗಳು ಇಲ್ಲದೆ ಇರೋದೇ ರೋಹಿತ್ ಬಾಣಕ್ಕೆ ಒಂದು ದೊಡ್ಡ ಅಡ್ವಾಂಟೇಜ್ ಅಲ್ಲದೆ ಭಾರತ ತಂಡದ ಮುಂದಿರುವ ಏಕೈಕ ಸವಾಲು ಅಂದರೆ ಅದು ಇಂಗ್ಲೆಂಡ್ ಸೆಮೀಸ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಗೆದ್ರೆ ಈ ಸಲ ಕಪ್ ನಮ್ದೇ ಅಂತಿದ್ದಾರೆ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ದಕ್ಷಿಣ ಆಫ್ರಿಕಾ ಮತ್ತು ಅಫ್ಘಾನಿಸ್ತಾನದ ಕದನದಲ್ಲಿ ಯಾರೇ ಗೆದ್ದು ಫೈನಲ್ ತಲುಪಿದ್ರೂ ಕೂಡ ಭಾರತ ತಂಡವೇ ವಿಜಯ್ ಎಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಲ್ಲದೆ ಇಂಗ್ಲೆಂಡ್ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಭಾರತ ತಂಡಕ್ಕೆ ಇದು ಒಂದೊಳ್ಳೆ ಅವಕಾಶ ಕೂಡ ಈಗಾಗಲೇ ಆಸ್ಟ್ರೇಲಿಯಾವನ್ನು ಮನೆಗೆ ಕಳಿಸುವ ಮೂಲಕ ರೋಹಿತ್ ಸೇನೆ ಕಳೆದ ವರ್ಷದ ಸೋಲಿನ ಲೆಕ್ಕಾಚುಕ್ತ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ನಲ್ಲಿ ಅಜೇಯವಾಗಿ ಫೈನಲ್ ಪ್ರವೇಶ ಮಾಡಿದ್ದ ಟೀಂ ಇಂಡಿಯಾವನ್ನು ಸೋಲಿಸುವ ಮೂಲಕ ಆಸಿಸ್ ಪಡೆ ಚಾಂಪಿಯನ್ ಪಟ್ಟಕ್ಕೇರಿತ್ತು ಬಹುಶಃ ಇದೇ ಸಿಟ್ಟಿನಿಂದಲೇ ಅನಿಸುತ್ತೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬ್ಯಾಟಿಂಗ್ನಲ್ಲಿ ಆರ್ಭಟಿಸಿ ಕಳೆದ ಪಂದ್ಯದಲ್ಲಿ ತೊಂಬತ್ತೆರಡು ರನ್ ಗಳಿಸಿದರು ಹಿಟ್ ಮ್ಯಾನ್ ಸಿಡಿಸಿದ ಇದೇ ಸ್ಕೋರು ಕಾಂಗರುಗಳನ್ನು ಚುಟುಕು ಕ್ರಿಕೆಟ್ನಿಂದ ಹೊರದಬ್ಬೋಕೆ ಕಾರಣವಾಗಿತ್ತು ಇಂಥದ್ದೇ ರಿವೆಂಜ್ ಈಗ ಇಂಗ್ಲೆಂಡ್ ವಿರುದ್ಧ ತೀರಿಸಿಕೊಳ್ಳೋಕೆ ಅವಕಾಶ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ಕೂಡ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಿದ್ವು ಆಗ ಇಂಗ್ಲೆಂಡ್ ತಂಡ ಭಾರತವನ್ನು ಸೋಲಿಸಿ ಫೈನಲ್ ಅನ್ನು ಪ್ರವೇಶ ಮಾಡಿತ್ತು ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಗೆದ್ದು ಚಾಂಪಿಯನ್ ಕೂಡ ಆಗಿತ್ತು ಸೊ ಎರಡು ವರ್ಷಗಳ ಹಿಂದಿನ ಸೇಡನ್ನು ತೀರಿಸಿಕೊಳ್ಬೇಕು ಅಂದರೆ ಟೀಂ ಇಂಡಿಯಾ ಮತ್ತೊಮ್ಮೆ ಭರ್ಜರಿ ಪ್ರದರ್ಶನ ನೀಡಬೇಕಿದೆ ಸ್ವಲ್ಪ ಯಾಮಾರಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಮಿಸ್ ಫಲಿತಾಂಶದಂತೆಯೇ ಈ ಸಲವು ಟೀಂ ಇಂಡಿಯಾ ಸೆಮಿಫೈನಲ್ನಲ್ಲೇ ಟೂರ್ನಿಂದ ಹೊರಬೀಳಬೇಕಾಗುತ್ತೆ ಇನ್ನು ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ಈ ಹಿಂದಿನ ಪಂದ್ಯಗಳ ಫಲಿತಾಂಶ ಕೂಡ ಅಚ್ಚರಿಯಾಗಿದೆ ಉಭಯ ತಂಡಗಳು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಇಪ್ಪತ್ಮೂರು ಸಲ ಮುಖಾಮುಖಿಯಾಗಿವೆ ಈ ಪೈಕಿ ಭಾರತ ತಂಡ ಹನ್ನೆರಡು ಮ್ಯಾಚ್ಗಳಲ್ಲಿ ಜಯ ಸಾಧಿಸಿದರೆ ಇಂಗ್ಲೆಂಡ್ ತಂಡ ಹನ್ನೊಂದು ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದೆ ಇಲ್ಲಿ ಮೇಲ್ನೋಟಕ್ಕೆ ಟೀಂ ಇಂಡಿಯಾ ಬಲಿಷ್ಠ ಅನಿಸಿದ್ರೂ ಕೂಡ ಅಂಕಿ ಅಂಶಗಳ ಪ್ರಕಾರ ಉಭಯ ತಂಡಗಳು ಕೂಡ ಸಮಬಲ ಸಾಧಿಸಿವೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಫೈಟ್ ಮರೆಯೋಕೆ ಸಾಧ್ಯನೇ ಇಲ್ಲ ಆಸ್ಟ್ರೇಲಿಯಾದ ಆಡಿಲೇಡ್ನಲ್ಲಿ ನಡೆದಿದ್ದ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡವನ್ನು ಆಂಗ್ಲರು ಮನೆಗೆ ಕಳಿಸಿದರು ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ್ದ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳ್ಕೊಂಡು ನೂರ ಅರವತ್ತೆಂಟು ರನ್ ಕಲೆ ಹಾಕಿತ್ತು ಈ ಸ್ಪರ್ಧಾತ್ಮಕ ಗುರಿ ಬೆನ್ನತ್ತಿದ್ದ ಇಂಗ್ಲೆಂಡ್ ನೀರು ಕುಡಿದಷ್ಟೇ ಸಲೀಸಾಗಿ ಟಾರ್ಗೆಟ್ ಅನ್ನು ರೀಚ್ ಆಗಿತ್ತು ಜಸ್ಟ್ ಹದಿನಾರು ಓವರ್ಗಳಲ್ಲೇ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ನೂರ ಎಪ್ಪತ್ತು ರನ್ ಬಾರಿಸಿ ಹತ್ತು ವಿಕೆಟ್ಗಳ ಅಮೋಘ ಗೆಲುವನ್ನು ದಾಖಲಿಸಿದರು ಅಲ್ಲದೆ ಈ ಗೆಲುವಿನ ಮೂಲಕ ಫೈನಲ್ ಪ್ರವೇಶಿಸಿ ಇಂಗ್ಲೆಂಡ್ ಅಂತಿಮ ಹಣಾಹಣಿಯಲ್ಲಿ ಪಾಕಿಸ್ತಾನ ತಂಡಕ್ಕೆ ಸೋಲುಣಿಸಿ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು ಇದೀಗ ಎರಡು ವರ್ಷಗಳ ಬಳಿಕ ಮತ್ತೊಮ್ಮೆ ಭಾರತ ಮತ್ತು ಇಂಗ್ಲೆಂಡ್ ಸೆಮಿಫೈನಲ್ ಪಂದ್ಯದಲ್ಲಿ ಎದುರು ಬದಲಾಗ್ತಿವೆ ಹೀಗಾಗಿ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ ಸೋಲಿನ ಸೇಡನ್ನು ತೀರಿಸಿಕೊಳ್ಳುವ ಅವಕಾಶ ಟೀಂ ಇಂಡಿಯಾ ಮುಂದಿದೆ ಇನ್ನೊಂದು ವಿಚಾರ ಅಂದರೆ ಟೂರ್ನಿಯಲ್ಲಿ ಭಾರತ ಇದುವರೆಗೆ ಒಂದೇ ಒಂದು ಪಂದ್ಯವನ್ನು ಸೋತಿಲ್ಲ ಗುಂಪು ಹಂತದಲ್ಲಿ ಪಾಕಿಸ್ತಾನ ಐರ್ಲೆಂಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ತಂಡಗಳ ವಿರುದ್ಧ ಗೆದ್ರೆ ಕೆನಡಾ ವಿರುದ್ಧದ ಪಂದ್ಯ ಮಳೆಯಿಂದ ರದ್ದಾಗಿತ್ತು ನಂತರ ಅವರು ಸೂಪರ್ ನಲ್ಲಿ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಮತ್ತು ಆಸ್ಟ್ರೇಲಿಯಾವನ್ನು ಮಣಿಸಿ ಸೆಮಿಫೈನಲ್ ತಲುಪಿದೆ ಬಟ್ ಇಲ್ಲಿ ಭಾರತ ಸೋತಿಲ್ಲ ಅನ್ನೋದು ಎಷ್ಟು ಸತ್ಯವೋ ಹಾಗೆ ಟೀಂ ಇಂಡಿಯಾದ ಓಪನರ್ಸ್ ಜೋಡಿ ಫೇಲ್ ಆಗ್ತಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಹೀಗಾಗಿ ಇಂಗ್ಲೆಂಡ್ ವಿರುದ್ಧ ಸೆಮಿಸ್ ಕದನದಲ್ಲಿ ಟೀಂ ಇಂಡಿಯಾದಲ್ಲಿ ಒಂದಷ್ಟು ಬದಲಾವಣೆಗಳಾಗುವ ಸಾಧ್ಯತೆ ಕೂಡ ಇದೆ ಈ ಟೂರ್ನಿಯಲ್ಲಿ ಓಪನರ್ ಜೋಡಿಯಾಗಿದ್ದ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ನಿರೀಕ್ಷೆಗೆ ತಕ್ಕಂತೆ ರನ್ಸ್ ಬಂದಿಲ್ಲ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಸಿಡಿಗುಂಡಿನಂತೆ ಅಬ್ಬರಿಸಿದ್ರು ಕೂಡ ಕಿಂಗ್ ವಿರಾಟ್ ಕೊಹ್ಲಿ ಕಂಪ್ಲೀಟ್ ಫೇಲ್ ಆಗಿದ್ರು ಐದು ಬಾಲ್ಗಳನ್ನು ಎದುರಿಸಿ ಸೊನ್ನೆ ಸುತ್ತಿ ಪೆವಿಲಿಯನ್ ಸೇರಿದರು ಸೊ ಸೆಮಿಫೈನಲ್ನಲ್ಲಿ ಕೊಹ್ಲಿ ಬದಲಿಗೆ ಯಶಸ್ವಿ ಜೈಸ್ವಾಲ್ ಆರಂಭಿಕನಾಗಿ ಕಣಕ್ಕಿಳಿಸಬೇಕು ಎಂಬ ಕೂಗು ಜೋರಾಗ್ತಾ ಇದೆ ಇಂಗ್ಲೆಂಡ್ ವಿರುದ್ಧ ಸ್ಟ್ರಾಂಗ್ ಲೈನ್ ಅಪ್ ಕಣಕ್ಕಿಳಿಸುವ ಮೂಲಕ ಪ್ಲೇಯಿಂಗ್ ಇಲೆವೆನ್ ಕಣಕ್ಕಿಳಿಸುವ ಚಿಂತನೆ ಕೂಡ ನಡೆದಿದೆ ಈ ವಿಶ್ವಕಪ್ನಲ್ಲಿ ಕೊಹ್ಲಿ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಸರಿಯಾದ ಇನ್ನಿಂಗ್ಸ್ ಆಡಿಲ್ಲ ಈ ಹಿಂದೆ ಟೀಂ ಇಂಡಿಯಾದಲ್ಲಿ ಕೊಹ್ಲಿ ಮೂರನೇ ಕ್ರಮಾಂಕದಲ್ಲಿ ಆಡ್ತಾ ಇದ್ರು ಆದರೆ ಈ ಬಾರಿ ರೋಹಿತ್ ಅವರೊಂದಿಗೆ ಓಪನರ್ ಆಗಿ ಕಣಕ್ಕಿಳಿಸಲಾಗಿತ್ತು ಆದರೆ ಈ ಪ್ರಯೋಗ ಕಂಪ್ಲೀಟ್ ಫೇಲ್ ಆಗಿದೆ ಅಲ್ಲದೆ ವಿರಾಟ್ ಕೊಹ್ಲಿ ಟೂರ್ನಿಯಲ್ಲಿ ಆಡಿರುವ ಆರು ಪಂದ್ಯಗಳಲ್ಲಿ ನಾಲ್ಕು ಸಲ ಒಂದೇ ಅಂಕಿ ಸ್ಕೋರ್ಗೆ ಔಟ್ ಆಗಿದ್ದಾರೆ ಹೀಗಾಗಿ ಮ್ಯಾನೇಜ್ಮೆಂಟ್ ಎಂದಿನಂತೆ ಕೊಹ್ಲಿಯನ್ನು ಮೂರನೇ ಕ್ರಮಾಂಕದಲ್ಲಿ ಆಡಲು ಫೈನಲ್ ಸೆಮಿಫೈನಲ್ನಲ್ಲಿ ಯುವ ಓಪನರ್ ಯಶಸ್ವಿ ಜೈಸ್ವಾಲ್ ರೋಹಿತ್ ಜೊತೆಗೆ ಇನ್ನಿಂಗ್ಸ್ ಆರಂಭಿಸೋಕೆ ಅವಕಾಶ ಪಡೆಯಲಿದ್ದಾರೆ ಜೈಸ್ವಾಲ್ಗೆ ಅವಕಾಶ ನೀಡಿದರೆ ಶಿವಮ್ ದುಬೈನ ತಂಡದಿಂದ ಹೊರಹಾಕುವ ಸಾಧ್ಯತೆ ಕೂಡ ಇದೆ ರಿಷಬ್ ಪಂತ್ ಅವರ ಸ್ಥಾನ ಬ್ಯಾಟಿಂಗ್ ಸ್ಥಾನ ಕೂಡ ಚೇಂಜಸ್ ಆಗಬಹುದು ಇದೆಲ್ಲದರ ನಡುವೆ ಚುಟುಕು ಕ್ರಿಕೆಟ್ನ ಸೆಮಿಸ್ ಸಮರಕ್ಕೆ ಮಳೆ ಭೀತಿ ಕೂಡ ಇದೆ ಜೂನ್ ಇಪ್ಪತ್ತೇಳರಂದು ಗಯಾನದಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ವರದಿಗಳು ಇವೆ ಹಾಗೇನಾದರೂ ಮಳೆಯಿಂದ ಪಂದ್ಯ ವಿಳಂಬವಾದರೆ ಹೆಚ್ಚುವರಿ ಇನ್ನೂರ ಐವತ್ತು ನಿಮಿಷಗಳನ್ನು ಬಳಸಲಾಗುತ್ತೆ ಅಂದರೆ ನಾಲ್ಕು ಗಂಟೆ ಹದಿನಾರು ನಿಮಿಷಗಳು ಪಂದ್ಯಕ್ಕೆ ನಿಗದಿ ಮಾಡಲಾದ ಮೂರು ಗಂಟೆಯೊಳಗೆ ಮ್ಯಾಚ್ ನಡೆಸಲು ಸಾಧ್ಯವಾಗದೇ ಇದ್ದರೆ ಹೆಚ್ಚುವರಿ ನಾಲ್ಕು ಗಂಟೆ ಹದಿನಾರು ನಿಮಿಷಗಳವರೆಗೆ ಕಾಯಲಾಗುತ್ತೆ ಹಾಗೂ ಕೂಡ ಮಳೆ ನಿಲ್ಲದೆ ಪಂದ್ಯ ನಡೆಸಲು ಸಾಧ್ಯವಾಗದಂಥ ಪರಿಸ್ಥಿತಿ ಇದ್ದರೆ ಮಾತ್ರ ಭಾರತ ಮತ್ತು ಇಂಗ್ಲೆಂಡ್ ನಡುವಣ ಪಂದ್ಯವನ್ನು ರದ್ದು ಮಾಡಲಾಗುತ್ತೆ ಹಾಗೇನಾದರೂ ಪಂದ್ಯ ರದ್ದಾದರೆ ಭಾರತಕ್ಕೆ ಪ್ಲಸ್ ಆಗುತ್ತೆ ಸೀದಾ ಫೈನಲ್ ಪ್ರವೇಶ ಮಾಡಲಿದೆ ಅದು ಹೇಗಂದ್ರೆ ಸೆಮಿಫೈನಲ್ ಪಂದ್ಯ ರದ್ದಾದ್ರೆ ಸೂಪರ್ ಐಟ್ ಸುತ್ತಿನ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ತಂಡ ಫೈನಲ್ಗೆ ಪ್ರವೇಶ ಪಡೆಯುತ್ತೆ ಇಲ್ಲಿ ಭಾರತ ತಂಡ ಗ್ರೂಪ್ ಒನ್ ನಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಇಂಗ್ಲೆಂಡ್ ಗ್ರೂಪ್ ಟೂ ನಲ್ಲಿ ಅಂಕಪಟ್ಟಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿದೆ ಸೊ ಮಳೆಯಿಂದಾಗಿ ಪಂದ್ಯ ರದ್ದಾದರೆ ಟೀಂ ಇಂಡಿಯಾ ಫೈನಲ್ ಪ್ರವೇಶಿಸುವುದು ಖಚಿತ ಈ ಮೂಲಕ ಮಳೆ ಬಂದರೂ ಕೂಡ ರೋಹಿತ್ ಬಣಕ್ಕೆ ನೋ ಟೆನ್ಷನ್ ಒಟ್ನಲ್ಲಿ ಇಪ್ಪತ್ತು ತಂಡಗಳೊಂದಿಗೆ ಆರಂಭವಾದ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಂದ್ಯಾವಳಿಯಲ್ಲಿ ಬರೋಬ್ಬರಿ ಐವತ್ತೆರಡು ಪಂದ್ಯಗಳ ಬಳಿಕ ಸೆಮಿಫೈನಲ್ಗೆ ನಾಲ್ಕು ತಂಡಗಳು ಸೆಲೆಕ್ಟ್ ಆಗಿವೆ ಸೊ ಈ ರಣರೋಚಕ ಕದನದಲ್ಲಿ ಯಾರು ಫೈನಲ್ ಪ್ರವೇಶ ಮಾಡ್ತಾರೆ ಟೀಂ ಇಂಡಿಯಾ ಪ್ಲೇಯಿಂಗ್ ನಲ್ಲಿ ಏನು ಚೇಂಜಸ್ ಮಾಡಬೇಕು ಇಂಗ್ಲೆಂಡ್ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತಾ ರೋಹಿತ್ ಬಣ್ಣ ಈ ಬಗ್ಗೆ ನಿಮಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ ನಮಸ್ಕಾರ